ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಕನ್ನಡ ಕಿರುತೆರೆಯ ಅತಿ ದೊಡ್ಡ ಹಬ್ಬ ಅಂತಾನೆ ಕರೆಸಿಕೊಳ್ಳುವಂತಹ ಜಿ ಕನ್ನಡದ ಕುಟುಂಬ ಅವಾರ್ಡ್ಸ್ ಈ ಪ್ರೋಗ್ರಾಮ್ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದ್ದು ಗ್ರ್ಯಾಂಡ್ ಸಕ್ಸಸ್ ಅನ್ನ ಕಂಡಿದೆ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ಕೂಡ ಕುಟುಂಬ ಅವಾರ್ಡ್ಸ್ ಯಾವಾಗ ಬರುತ್ತೆ, ತಮ್ಮ ನೆಚ್ಚಿನ ನಟ ನಟಿಯರಿಗೆ ಅವಾರ್ಡ್ ಸಿಗುತ್ತಾ ಇಲ್ವಾ ಅಂತ ಹೇಳಿ ಅಭಿಮಾನಿಗಳು ತುದಿಗಾಲಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಆದರೆ ಈ ಸಲದ ಅಂತ ಹೇಳಿದ್ರೆ 2021 ಜೀ ಕನ್ನಡ ಕುಟುಂಬ ಅವಾರ್ಡ್ಸ್ ಯಾವಾಗ ಅನ್ನುವಂತಹ ಕ್ವಶನ್ ಕೂಡ ತುಂಬಾ ಜನರಲ್ಲಿ ಇದೆ. ಇದಕ್ಕೆ ಉತ್ತರನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಸದ್ಯದಲ್ಲೇನೆ ಜೀ ಕನ್ನಡ ಕುಟುಂಬ ಅವಾರ್ಡ್ಸ್ ಬರಲಿಕ್ಕಿದ್ದು ಯಾವಾಗ ಶುರುವಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೇನೆ ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಈಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋನ ನೀವೇನೆ ಮೊದಲು ನೋಡಬಹುದಾಗಿದೆ. ಇನ್ನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಜೀ ಕನ್ನಡ ಕುಟುಂಬ ಅವಾರ್ಡ್ಸ್ ಅಲ್ಲಿ ನೆಚ್ಚಿನ ನಟ, ನೆಚ್ಚಿನ ನಟಿ, ಇದೇ ರೀತಿಯಾಗಿ ಪ್ರತಿಯೊಂದು ಕ್ಯಾಟಗರಿನಲ್ಲೂ ಕೂಡ ಅವಾರ್ಡ್ಗಳು ಇರ್ತವೆ. ಸೊ ಇದಕ್ಕೋಸ್ಕರ ನಾಮಿನೀಸ್ ಅನ್ನ ಮೊದಲು ಸೆಲೆಕ್ಟ್ ಮಾಡಲಾಗುತ್ತೆ. ಇದಾದ್ಮೇಲೆ ಜನತೆಯ ಓಟ್ಗಳ ಆಧಾರದ ಮೇಲೆ ಅವರನ್ನ ವಿನ್ನರ್ ಅಂತ ಘೋಷಣೆ ಮಾಡಲಾಗುತ್ತೆ. ಹಾಗೆಯೇ ಒಂದು ಅವಾರ್ಡ್ ಅನ್ನ ಕೂಡ ಕೊಡಲಾಗುತ್ತೆ ಈ ಒಂದು ಕುಟುಂಬ ಅವಾರ್ಡ್ಸ್ ಫಂಕ್ಷನ್ ಅಲ್ಲಿ. ಸೊ ಇದಕ್ಕೋಸ್ಕರ ನಾಮಿನೀಸ್ ಇನ್ನು ಕೂಡ ಸೆಲೆಕ್ಟ್ ಆಗಿಲ್ಲ. ನಾಮಿನೇಷನ್ ಸದ್ಯದಲ್ಲೇ ಬರ್ಲಿಕ್ಕಿದೆ. ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಈ ಒಂದು ನಾಮಿನೇಷನ್ ಲಿಸ್ಟ್ ಬರ್ಲಿಕ್ಕಿದ್ದು, ಇದರಲ್ಲಿ ನೀವು ಓಟ್ ಮಾಡಿ ನಿಮ್ಮ ಫೇವರೇಟ್ ನಟ ನಟಿಯರನ್ನ ಗೆಲ್ಲಿಸಬೇಕಾಗಿರುತ್ತೆ. ಯಾರಿಗೆ ಅತಿ ಹೆಚ್ಚು ಓಟುಗಳು ಬರ್ತವೋ ಅವರಿಗೆ ಅವರ ಕ್ಯಾಟಗರಿನಲ್ಲಿ ಒಂದು ಅವಾರ್ಡ್ ಕೂಡ ಸಿಗುತ್ತೆ. ಇನ್ನು ಡೈರೆಕ್ಟ್ ಆಗಿ ಈ ಒಂದು ಅವಾರ್ಡ್ ಫಂಕ್ಷನ್ ಯಾವಾಗ ನಡೆಯುತ್ತೆ ಅಂತ ನೀವು ಕೇಳೋದಾದ್ರೆ, ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಥವಾ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಈ ಒಂದು ಅವಾರ್ಡ್ ಫಂಕ್ಷನ್ ನಡೀಲಿಕ್ಕಿದ್ದು, ಆಲ್ರೆಡಿ ಸಿದ್ಧತೆಗಳು ಶುರು ಆಗಿದಾವೆ ಅಂತಾನೆ ಹೇಳಬಹುದು. ಕೊರೋನಾ ಮೂರನೇ ಅಲೆ ಏನಾದರೂ ಕಾಣಿಸಿಕೊಂಡ್ರೆ ಸ್ವಲ್ಪ ಲೇಟ್ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಂತೂ ಈ ಒಂದು ಅವಾರ್ಡ್ ಫಂಕ್ಷನ್ ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ. ಈ ಅವಾರ್ಡ್ ಫಂಕ್ಷನ್ ನಲ್ಲಿ ಯಾರಿಗೆ ನೆಚ್ಚಿನ ನಟ ಹಾಗೇನೆ ನೆಚ್ಚಿನ ನಟಿ ಅವಾರ್ಡ್ ಬರಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.